ಕಾರಿನಲ್ಲಿ ಜಾಲಿಯಾಗಿ ಬಂದ ವಿದ್ಯಾರ್ಥಿಗಳು ಕಾರು ಚಾಲನೆ ತಂದ ಅವಾಂತರ ನಾಲ್ವರು ನೀರಿನಲ್ಲಿ ಬಿದ್ದು ದಾರುಣ ಸಾವು ಕಾಲ್ನಡಿಗೆಯಲ್ಲಿ ಶ್ರೀಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದ್ದ ಮಾಲಾಧಾರಿಗಳು ಜವರಾಯನ ರೂಪದಲ್ಲಿ ಬಂದ ಕಾರು ಅಯ್ಯಪ್ಪ ಭಕ್ತರ ಮೇಲೆ ಹರಿದು ಓರ್ವ ಸಾವು ಎಟಿಎಂನಲ್ಲಿ ಹಣ ಬರಲಿಲ್ಲ ಆದರೆ ಖಾತೆಯಲ್ಲಿ ಕಡಿತವಾದ ಹಣ ಎಟಿಎಂ ಅವಾಂತರಕ್ಕೆ ಗ್ರಾಹಕರು ಕಂಗಾಲು ಕ್ಷುಲ್ಲಕ ಕಾರಣಕ್ಕೆ ಜಗಳ ಮುಳ್ಳು ತಂತಿಯಿಂದ ರಸ್ತೆ ಬಂದ್ ಹಿಡಿ ಶಾಪ ಹಾಕಿದ ಭಕ್ತರು ನಮಸ್ಕಾರ ಎಂಎಂಟಿ ನ್ಯೂಸ್ಗೆ ಸ್ವಾಗತ ನಾನು ಪದ್ಮಾ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44 ನೈಸಾಗಿದೆ ಅಂತ ನೈಸಾಗಿ ಕಾರಿನಲ್ಲಿ ಹೊರಟಿದ್ದ ಜಾಲಿ ಗೆಳೆಯರ 4 ಜನ ವಿದ್ಯಾರ್ಥಿಗಳು ಹೆದ್ದಾರಿಗೆ ಹೊಂದಿಕೊಂಡಿರುವ ಕೆರೆಗೆ ಕಾರು ಸಮೇತ ಹೊಳಿಬಿದ್ದು 4 ಜನ ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ ಅಷ್ಟಕ್ಕೂ ಅದೆಲ್ಲಿ ಅಂತೀರಾ ಈ ವರದಿ ನೋಡಿ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44 ರ ಮೂಲಕ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ KA03 MT0761 ರೆಡ್ ಕಲರ್ ವ್ಯಾಕ್ಸ್ವ್ಯಾಗನ್ ಕಾರಿನಲ್ಲಿ ಹೊರಟಿದ್ದ 4 ಜನ ವಿದ್ಯಾರ್ಥಿಗಳು ಇನ್ನೇನೋ ಕೇವಲ 1 ನಿಮಿಷ ಆಗಿದ್ರೆ ಸಾಕು ಮನೆ ಸೇರ್ಕೊಳ್ತಿದ್ರು ಆದರೆ ಅದೇನಾಯಿತೋ ಏನೋ ಗೊತ್ತಿಲ್ಲ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಬೈಪಾಸ್ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ಕಾರು ಅಮಾನಿ ಗೋಪಾಲಕೃಷ್ಣ ಕೆರೆಗೆ ಉರುಳಿ ಬಿದ್ದಿದೆ ಕಾರು ನೀರಿನಲ್ಲಿ ಮುಳುಗಿದ ರಭಸಕ್ಕೆ ಕಾರಿನಲ್ಲಿದ್ದ 4 ಜನರು ಸ್ಥಳದಲ್ಲೇ ಹೆಣವಾಗಿದ್ದಾರೆ ಇನ್ನು ಹೆದ್ದಾರಿಯಲ್ಲಿ ಕಾರಿನ ಹಿಂದೆ ಸಂಚರಿಸುತ್ತಿದ್ದ ಆಂಬ್ಯುಲೆನ್ಸ್ ಚಾಲಕನೋರ್ವ ಕಾರು ಉರುಳಿ ಬಿದ್ದಿದ್ದನ್ನ ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅದು ಗಾಡಿ ಬರ್ತಾ ಇದ್ವಿ ಸಡನ್ಲಿ ಬಂತು ಸಡನ್ ಬಂದಿದ್ದು ಬ್ರೇಕ್ ಸೌಂಡ್ ಬಂತು ಬ್ರೇಕ್ ಸೌಂಡ್ ಬರ್ತಾ ಇದ್ದಂಗೆ ಗಾಡಿ ನಿಲ್ಲಿಸಿದ್ವಿ ಒಂದೇ ಸತಿ ಅಪ್ಸೈಡ್ ಆದಂಗೆ ಆಯಿತು ನಾವು ಮುಂದೆ ಪಾಸ್ ಆದಮೇಲೆ ಬಂದು ನೋಡೋಷ್ಟರಲ್ಲಿ ಫುಲ್ ನೀರಲ್ಲಿ ಮುಣಗೋಗಿತ್ತು ಗಾಡಿ ತಿರುಗಿ ಮತ್ತೆ ಇನ್ನೊಬ್ರು ಯಾರೋ ಒಬ್ಬರು ಬಂದು ಅವ್ರ ನೀರಲ್ಲಿ ನಿಲ್ಲಿಸ್ಬಿಟ್ಟು ಅದರಿಂದ ಆಚೆ ತೆಗೆಸ್ಕೊಂಡು ಕರ್ಕೊಂಡೋಗಿ ಹಾಸ್ಪಿಟಲ್ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ವಿ ಕಾರ್ ಬಂದು ಬಾಗೇಪಲ್ಲಿ ಕಡೆ ಹೋಗ್ತಾ ಇತ್ತು ಬೆಂಗಳೂರು ಕಡೆಯಿಂದ ಬಂದಿದ್ದು ಗಾಡಿ ಫಸ್ಟ್ ಪರ್ಸನ್ ನಾವೇ ನೋಡಿದ್ದು ಮತ್ತು ಆಂಜನೇಯ ದೇವಸ್ಥಾನದಲ್ಲಿ ಇಬ್ಬರು ಕೂತಿದ್ರು ಅವರು ಬಂದರು ನಾವು ಬಂದು ನೋಡಿಕೊಂಡು ಮತ್ತು ಅಶೋಕ್ ಲೇಲ್ಯಾಂಡ್ ಅವ್ರು ಕರ್ಕೊಂಡು ನಾವು ಇದು ಮಾಡ್ಕೊಂಡು ಇನ್ನು ತಕ್ಷಣ ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ನಗರದ HS ಗಾರ್ಡನ್ ಬಡಾವಣೆಯ ನಿವಾಸಿಗಳು ಸಂಚಾರಿ ಠಾಣೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸಪಟ್ಟು ಕಾರಿನಲ್ಲಿದ್ದವರನ್ನ ಹೊರಗೆ ತೆಗೆದರು ಆದರೆ ಅಷ್ಟೊತ್ತಿಗಾಗಲೇ 4 ಜನ ಕಾರಿನಲ್ಲಿ ಮೃತಪಟ್ಟಿದ್ದರು ಕೊನೆಗೆ ಕ್ರೇನ್ ಮೂಲಕ ಕಾರನ್ನ ಮೇಲೆ ಎತ್ತಲಾಯಿತು ಮೃತಪಟ್ಟವರನ್ನು ಚಿಂತಾಮಣಿ ನಗರದ ನಿವಾಸಿ 21 ವರ್ಷದ ಟ್ಯಾಗೋರ್
ಚಿಕ್ಕಬಳ್ಳಾಪುರ ನಗರದ ಎಚ್ಎಸ್ ಗಾರ್ಡನ್ ಬಡಾವಣೆಯ 21 ವರ್ಷದ ವಸಂತ್ ಹಾಗೂ ಭಾರತಿ ಬಡಾವಣೆಯ ನಿವಾಸಿಗಳಾದ 22 ವರ್ಷದ ಪವನ್ ಹಾಗೂ 22 ವರ್ಷದ ಆರ್ಯನ್ ಎಂದು ಗುರುತಿಸಲಾಗಿದೆ. ಇವರೆಲ್ಲರೂ ಬೆಂಗಳೂರಿನ ರೇವಾ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದು ಪವನ್ ಅಜ್ಜಿ ಮನೆ ಚಿಕ್ಕಬಳ್ಳಾಪುರವಾಗಿದ್ದು ಅಜ್ಜಿ ಮನೆಗೆ ಬರುವಾಗ ಘಟನೆ ನಡೆದಿದೆ ಎನ್ನಲಾಗಿದೆ. ರಾತ್ರಿ 9 ಗಂಟೆ ಸುಮಾರಲ್ಲಿ ಬೆಂಗಳೂರು ಕಡೆಯಿಂದ ಬರ್ತಕ್ಕಂಥ ಒಂದು ವೋಕ್ಸ್ ವ್ಯಾಗನ್ ಕಾರ್ ಏನಿದೆ ಅದು ನಮ್ಮ ಬೈಪಾಸ್ ನಮ್ಮ ವಾರ್ಡ್ಗೆ ತಿರ್ಕಣಕ್ಕಂಥ ಬೈಪಾಸ್ ತಿರುವಿನಲ್ಲಿ ಆ ಕೆರೆ ಅಂಗಳಕ್ಕೆ ಬಿದ್ದಿರೋದು ಸಾರ್ವಜನಿಕರು ನಮ್ಮ ಆಡೋ ಜನಕ್ಕೆಲ್ಲ ಗೊತ್ತಾಗಿ ಎಲ್ಲ ಜನತೆ ಹೋಗಿ ಅಲ್ಲಿ ಅದನ್ನು ರಕ್ಷಣೆ ಮಾಡೋ ಅಂಥ ಕಾರ್ಯ ಮಾಡಿದರು. ಅದರ ದುರದೃಷ್ಟವಶಾತ್ ಏನಂದರೆ 4 ಜನ ಯುವಕರು ಅದರಲ್ಲಿ ಮೃತಿಯಾಗಿದ್ದರು. ಫಸ್ಟ್ನಲ್ಲಿ ಯಾರಿಗೂ ಗೊತ್ತಾಗಿಲ್ಲ, ಅವರ ವಿಳಾಸ ಗೊತ್ತಾಗಿರಲಿಲ್ಲ. ಅದಾದಮೇಲೆ ಅಲ್ಲೇ ನಮ್ಮಾಡ್ನ ಹುಡುಗ ವಸಂತ ಅಂತೇಳಿ 20 ವರ್ಷ ಹುಡುಗ, ಎಲ್ಲ ಯುವಕರು ಡಿಗ್ರಿ ಮಾಡ್ತಾಯಿರೋರು 20 ವರ್ಷ ಒಳಗಡೆ ಇರ್ತಕ್ಕಂಥ ಯುವಕರು. ಅಲ್ಲಿ ಏನು ನಡೀತು ಅನ್ನೋದು ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಅದಾದಮೇಲೆ ಎಲ್ಲ ಜನತೆ ಬಂದು ರಕ್ಷಣೆ ಮಾಡಿದ್ರು. ರಕ್ಷಣೆ ಮಾಡಿದ್ರೆ ಎಲ್ಲ ಹಾಸ್ಪಿಟ್ಲ್ ಕಳಿಸೋಷ್ಟಿಗೆ ಯಾರು ಉಳಿದಿಲ್ಲ. ಅದು ನೀರಲ್ಲಿ ಮುಳುಗಿತ್ತು, ನೀರಲ್ಲಿ ಸ್ವಲ್ಪ ಕೆರೆ ಅಂಗಳ ಆಗಿರೋದ್ರಿಂದ ಅದು ಕಾರ್ ಫುಲ್ಲು ನೀರಲ್ಲಿ ಮುಳುಗಿತ್ತು. ಹಾಗಾಗಿ ರಾತ್ರಿ ಒಂದು ಅಪಘಾತ ಒಂದಾಗಿ ಕಾರ್ ಒಂದು ಅಪಘಾತ ಆಗಿದೆ. ಅದರಲ್ಲಿ ಯುವಕರು 4 ಜನ ಎಲ್ಲ ಒಂದು 20-21 ವರ್ಷ ಯುವಕರು ಅದರಲ್ಲೇ ತೀರ್ಕೊಂಡಿರುವಂಥದ್ದು. ಅದರಲ್ಲಿ ಬಹುತೇಕ ಎಲ್ಲರಿಗೂ ಒಬ್ಬೊಬ್ಬರೇ ಒಂದೊಂದು ಮಗ ಇರುವಂಥದ್ದು, ಅವರಿಗೆ ಬೇರೆ ಇದೇ ಇಲ್ಲ. ಅವ್ರ ತಾಯಿ ತಂದೆ ಎಲ್ಲ ಡಿಪೆಂಡ್ ಆಗಿರುವಂಥದ್ದು ಈ ಮಕ್ಕಳೇ, ಅದು ಇನ್ನೂ ಚಿಕ್ಕ ವಯಸ್ಸು ಮಕ್ಕಳು. ಅದರಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗೋದಕ್ಕೆ ಇನ್ನೂ ಒಂದು ಕಾರಣ ಏನು ಅಂತ ಹೇಳಿದ್ರೆ ನ್ಯಾಷನಲ್ ಹೈವೇ ಹೊಡೆದು ನೆಗ್ಲಿಜೆನ್ಸ್ ಜಾಸ್ತಿ ಐತೆ ಅಲ್ಲಿ. ಅಲ್ಲಿ ಒಂದು ಆ ಒಂದು ಗೋಡೆ ಕಟ್ಟಿದ್ದಿದ್ರೆ ಅಡ್ಡ ಗೋಡೆ ಒಂದು ಕಟ್ಟಿದ್ದಿದ್ರೆ ತಪ್ತಾ ಇತ್ತೇನೋ. ಆಮೇಲೆ ಅಲ್ಲಿಗೆ ಟರ್ನಿಂಗ್ ಐತೆ ಅಂತೇಳಿ ಒಂದು ಬೋರ್ಡ್ ಹಾಕಿಲ್ಲ. ಈ ಥರ ನ್ಯಾಷನಲ್ ಲೆವೆಲಲ್ಲಿ ಸುಮಾರು ಆಕ್ಸಿಡೆಂಟ್ ಆಗ್ತಾಯಿತ್ತು ಹೊರತು ಆ ತಕ್ಷಣಕ್ಕೆ ಎಲ್ಲರೂ ಮಾತಾಡ್ತಾರೆ ಹೊರತು ಆಮೇಲೆ ಅದ್ರ ಬಗ್ಗೆ ಯಾರೂ ಗಮನವೇ ಹರಿಸ್ಕೊಳಲ್ಲ. ಇಂಥ ಒಂದು ವಯಸ್ಸು ಹುಡುಗರಾಗಿರುವಂಥದ್ದು ತುಂಬ ನೋವಿನ ಸಂಗತಿ, ಯಾಕಂದರೆ ಅವ್ರ ತಾಯಿ ತಂದೆಗೆ ಅದನ್ನು ಬರೆಸುವಂಥ ಶಕ್ತಿ ನೀಡಿದೆ. ಇನ್ನು ಕಾರು ಪವನ್ಗೆ ಸೇರಿದ್ದು ಅದರ ಮಾಲೀಕತ್ವನೂ ಸಹ ಬೆಂಗಳೂರಿನ ಕಾರ್ತಿಕ್ ಎನ್ನುವವರ ಹೆಸರಿನಲ್ಲಿದೆ. ಇತ್ತೀಚೆಗೆ ಕಾರು ವಿಮೆ ಕೂಡ ಲ್ಯಾಪ್ಸ್ ಆಗಿದೆ. 4 ಜನ ವಿದ್ಯಾರ್ಥಿಗಳು ಅತಿ ವೇಗವಾಗಿ ಕಾರು ಚಲಿಸಲು ಹೋಗಿ ಕೆರೆಗೆ ಉರುಳು ಬಿದ್ದಿರುವ ಸಾಧ್ಯತೆ ಇದೆ. ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದು ಮೃತರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಲ್ನಡಿಗೆಯಲ್ಲಿ ಬರುತ್ತಿದ್ದ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳ ಮೇಲೆ ಕಾರು ಹರಿದ ಪರಿಣಾಮ ಓರ್ವ ಮೃತಪಟ್ಟು ಮತ್ತಿಬ್ಬರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಅಯ್ಯಪ್ಪಸ್ವಾಮಿ ಮಾಲೆಯನ್ನು ಧರಿಸಿದ್ದ ಭಕ್ತಾದಿಗಳು ಆಂಧ್ರಪ್ರದೇಶದ ರಾಯದುರ್ಗ ಕಡೆಯಿಂದ ಶಬರಿಮಲೆಗೆ ಇದೇ ತಿಂಗಳ 4ರಂದು ಕಾಲ್ನಡಿಗೆಯಲ್ಲಿ 30 ಮಂದಿ ಪ್ರಯಾಣವನ್ನು ಬೆಳೆಸಿದರು. ನೆರೆಯ ಹಿಂದೂಪುರದ ಕಡೆಯಿಂದ ಗೌರಿಬಿದನೂರು ಕಡೆಗೆ ಕಳೆದ ಶನಿವಾರ ಸಂಜೆ ಕಾಲ್ನಡಿಗೆಯಲ್ಲಿ ಬರುತ್ತಿದ್ದ ವೇಳೆ ಚೌಳೂರು ಕಡೆಯಿಂದ ಬಂದ ಕಾರು ಏಕಾಏಕಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೆ ಹರಿದಿದೆ. ಕಾರಿನ ಸಮೇತ ಚಾಲಕ ಪರಾರಿಯಾಗಿದ್ದಾನೆ. ಘಟನೆಯಲ್ಲಿ 55 ವರ್ಷದ ಅನಂತಪುರ ಜಿಲ್ಲೆಯ ಕಲಗೋಡು ಗ್ರಾಮದ ನಿವಾಸಿ ಮೃತಪಟ್ಟಿದ್ದು, ಉಳಿದಂತೆ ಪ್ರಹ್ಲಾದ್ ಮತ್ತು ಮಣಿಕಂಠ ಎಂಬುವರ ಇಬ್ಬರ ಕಾಲು ಮುರಿದಿದೆ. ಗಾಯಾಳುಗಳನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಯನ್ನು ನಾವು ಆಂಧ್ರಪ್ರದೇಶದಲ್ಲೇ ತೆಗೆದುಕೊಳ್ಳುತ್ತೇವೆ ಎಂದ ಕಾರಣಕ್ಕೆ ಕಳುಹಿಸಲಾಗಿದೆ. ಚೌಳೂರು ನುಂಚಿ ಮೇಮ ರಾಯದುರ್ಗಂ ನುಂಚಿ ಬಯಲುದೇರಿ ನಾವು ರಾಯದುರ್ಗಂ ನುಂಚಿ 5ವ ರೋಜಿನಿಂದ ಇಲ್ಲಾ ಚೌಳೂರು ಮೀರಿಗೆ ವಸ್ತು ಅಂತೇ ಲೆಫ್ಟ್ ಸೈಡ್ ಒಕ್ಕ 5 ಮೆಂಬರ್ಸ್ ಇಳ್ತೂ ಉನ್ನಾಂ. ಒಕ್ಕೊಕ್ಕರಿಗೆ ಒಕ 800 ಮೀಟರ್ಸ್ ದೂರಂಲೋ ಉನ್ನಾಂ. ಈ ಬ್ಯಾಕ್ ಸೈಡ್ ಒಕ್ಕ ಕಾರ್ ಹೆಚ್ಚು ಬಿಟ್ಟು ಎಷ್ಟು ಜನ ಇದ್ರಿ? ಎಂದ್ರೆ ಉಂಡ್ರಿ ಮೇರು ಆಕ್ಸಿಡೆಂಟ್ ಆಗಿನಪ್ಪಳು ಒಂದು 5 ಮಂದಿ ಉಂಡಾರು. 5 ಮಂದಿಲೋ ಇತನ ಸ್ಪಾಟ್ ಡೆಡ್ ಕಂಪಿಟೇಷನ್. ఇంకా ఇద్దరికి బ్లీడింగ్ ఇంజరీ ఎక్కువైంది. వాళ్ళని అనంతపూర్కి సవేర్ హాస్పిటల్కి రెఫర్ చేసినాము. ఎన్ని రోజుల పాటు మీరు? ఇది 5వ రోజు నిన్న అక్కడి నుంచి 4వ తారీఖు బయలుదేరాం. మీ పేరు? నా పేరు మాత్రం. ఘటనకి సంబంధించినంతే అపఘాత మాడిద కారిన సంఖ్య సిక్కిద్దు
5-0 ಆಗಿದ್ದು ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ತುರ್ತು ಸಂದರ್ಭಗಳಲ್ಲಿ ಎಟಿಎಂನಲ್ಲಿ ಡೆಬಿಟ್ ಕಾರ್ಡ್ ಮೂಲಕ ಸಾರ್ವಜನಿಕರು ಹಣ ಪಡೆದುಕೊಳ್ಳೋದು ಸಾಮಾನ್ಯ. ಆದರೆ ಇಲ್ಲೊಂದು ಎಟಿಎಂನಲ್ಲಿ ಹಣ ಬರಲಿಲ್ಲ, ಬದಲಿಗೆ ಖಾತೆಯಲ್ಲಿ ಹಣ ಕಡಿತವಾಗಿತ್ತು. ಇದರಿಂದ ಗ್ರಾಹಕರಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದ್ಯಾಕೆ ಅಂದ್ರೆ ಈ ವರದಿ ನೋಡಿ. ಸಂದರ್ಭಗಳಲ್ಲಿ ಹಣ ಪಡೆಯಲು ಅಂತ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು ಬ್ಯಾಂಕ್ ಗ್ರಾಹಕರಿಗೆ ಡೆಬಿಟ್ ಕಾರ್ಡ್ಗಳನ್ನು ನೀಡ್ತಾರೆ. ಅದರಂತೆ ಚಿಕ್ಕಬಳ್ಳಾಪುರ ನಗರದ ಸಿಎಸ್ಐ ಆಸ್ಪತ್ರೆಯ ರಸ್ತೆ ಬಳಿ ಚಿಕ್ಕಬಳ್ಳಾಪುರದ ಕರ್ನಾಟಕ ಬ್ಯಾಂಕ್ ಶಾಖೆ ಇದೆ. ಶಾಖೆಯ ಪಕ್ಕದಲ್ಲಿಯೇ ಎಟಿಎಂ ಸಹ ಇದೆ. ಭಾನುವಾರ ಸಂಜೆ ಈ ಎಟಿಎಂನಲ್ಲಿ ಕೆಲ ಗ್ರಾಹಕರು ತಮ್ಮ ತಮ್ಮ ತುರ್ತು ವೆಚ್ಚಕ್ಕಾಗಿ ಹಣ ಹಿಂಪಡೆಯಲು ಡೆಬಿಟ್ ಕಾರ್ಡ್ ಬಳಸಿದ್ದಾರೆ. ಅವರಿಗೆ ಎಟಿಎಂನಿಂದ ಹಣ ಬರಲಿಲ್ಲ, ಬದಲಿಗೆ ತಮ್ಮ ತಮ್ಮ ಖಾತೆಯಲ್ಲಿ ಹಣ ಕಡಿತವಾಗಿರುವ ಬಗ್ಗೆ ಮೊಬೈಲ್ನಲ್ಲಿ ಮಾಹಿತಿ ಬಂದಿದೆ. ಇನ್ನು ಕೆಲವರಿಗೆ ಮೆಸೇಜ್ ಬರದೆ ಖಾತೆಯಲ್ಲಿ ಹಣ ಕಡಿತವಾಗಿದೆ. ಇದರಿಂದ ಬ್ಯಾಂಕ್ ಗ್ರಾಹಕರು ಆತಂಕಕ್ಕೀಡಾಗಿದ್ದಾರೆ. ಅಂದಹಾಗೆ ಯಾವುದೇ ಎಟಿಎಂನಲ್ಲಿ ಅದರ ನಿರ್ವಹಣೆ ಬಗ್ಗೆ ಆಯಾ ಬ್ಯಾಂಕ್ ಶಾಖೆಗಳು ಗಮನ ಹರಿಸಬೇಕಾಗಿದೆ. ಆದರೆ ಈ ಎಟಿಎಂನಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿ ಇಲ್ಲ. ಇನ್ನು ಎಟಿಎಂನಲ್ಲಿರುವ ಗ್ರಾಹಕರ ಸೇವೆಯ ನಂಬರ್ಗೆ ದೂರು ದಾಖಲಿಸಲು ಹಣ ಕಳೆದುಕೊಂಡ ಗ್ರಾಹಕರು ಪ್ರಯತ್ನಿಸಿದರೆ ಸಂಪರ್ಕವೇ ಸಿಗುತ್ತಿಲ್ಲವಂತೆ. ಇದರಿಂದ ನಮ್ಮ ಖಾತೆಯಲ್ಲಿ ಹಣ ಹೋಗಿದೆ, ನಾವು ಯಾರನ್ನ ಕೇಳಬೇಕು ಎಂದು ಆತಂಕಕ್ಕೀಡಾಗಿದ್ದಾರೆ. ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ ಯಾವುದೇ ರೀತಿ ರೆಸ್ಪಾಂಡ್ ಆಗ್ತಾ ಕಾಲ್ ರೀಚ್ ಆಗ್ತಾ ಇಲ್ಲ, ಮತ್ತೆ ಇಲ್ಲಿ ಯಾವುದೇ ಸೆಕ್ಯೂರಿಟಿ ಇಲ್ಲ, ಪ್ರಾಬ್ಲಮ್ ಯಾರು ಹೇಳಬೇಕು ಅಂತಲೂ ಗೊತ್ತಿಲ್ಲ. ಸಂಡೇ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಅಂತೇಳಿ ಅಮೌಂಟ್ ಡ್ರಾ ಮಾಡೋಕ್ಕೆ ಬಂದಾಗ ಅಮೌಂಟ್ ಕಟ್ಟಾಗಿದೆ, ಬಟ್ ಈಗ ಅಮೌಂಟ್ ಬಂದಿಲ್ಲ. ಎಮರ್ಜೆನ್ಸಿಗೆ ಏನು ಮಾಡಬೇಕು ಅಂತೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಯಾರು ಕಂಪ್ಲೇಂಟ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ದಯವಿಟ್ಟು ಬ್ಯಾಂಕ್ ಅವರು ಎಷ್ಟನ್ನ ಒಂದು ಚೆಕ್ ಮಾಡಿ ಸಾಲ್ವ್ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ಕೊಡ್ತಾರೆ. ನಿಮ್ದು ಎಷ್ಟು ಎಷ್ಟು ಕಟ್ಟಾಗಿದೆ ಅಮೌಂಟು? ನಮ್ದು 6,000 ಕಟ್ಟಾಗಿದೆ. 6,000 ಒಂದೇ ಟೈಮ ಇದು ಮಾಡಿರೋದು? ಒಂದೇ ಟೈಮ್ ಮಾಡಿರೋದು. 6,000 ಕಟ್ಟಾಗಿದೆ. ನಮ್ಮ ಇನ್ನೊಬ್ರು ಹೊರಟೋದ್ರು, ಅವ್ರದ್ದು ಅಮೌಂಟು ಸ್ವಲ್ಪ ಕಟ್ಟಾಗಿದೆ. ನಮ್ಮ ಸ್ನೇಹಿತರು ಅವ್ರು ಯಾರು ಇಲ್ಲಿ ಸಿಕ್ಕಿದ್ರು ಅವ್ರದ್ದು 10,000 ಕಟ್ಟಾಗಿದೆ. ಯಾರಿಗೂ ಅಮೌಂಟ್ ಬಂದಿಲ್ಲ, ಎಲ್ಲರದ್ದು ಕಟ್ಟಾಗಿದೆ. ಯಾರು ಕಂಪ್ಲೇಂಟ್ ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಹೆಲ್ಪ್ಲೈನ್ ನಂಬರು? ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡ್ತಾ ಇದೀವಿ, ರೀಚ್ ಆಗ್ತಾ ಇಲ್ಲ. ರೀಚ್ ಆಗ್ತಾ ಇಲ್ಲ? ರೀಚ್ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಎಟಿಎಂ ಕಾರ್ಯನಿರ್ವಹಿಸದಿದ್ದರೆ ತಾಂತ್ರಿಕ ದೋಷ ಹೊಂದಿದೆ ಎಂದು ಬೋರ್ಡ್ ಹಾಕಬೇಕು. ಎಲ್ಲ ಸಂಬಂಧಪಟ್ಟ ಸೆಕ್ಯೂರಿಟಿ ಸಿಬ್ಬಂದಿ ಸ್ಥಳದಲ್ಲಿದ್ದು ಗ್ರಾಹಕ ಸಮಸ್ಯೆಗಳಿಗೆ ಸಹಕರಿಸಬೇಕು. ಅದೂ ಇಲ್ಲ ಅಂದರೆ ಎಟಿಎಂ ಎರಡನ್ನೂ ಸಹ ಸ್ಥಗಿತಗೊಳಿಸಿ ಬಾಗಿಲು ಮುಚ್ಚಬೇಕು. ಇವೆರಡೂ ಇಲ್ಲದಿದ್ದಾಗ ಕಳ್ಳಕಾರರಿಗೆ ಅಪರಾಧ ಕೃತ್ಯಗಳನ್ನು ಎಸಗಲು ಹೇಳಿ ಮಾಡಿಸಿದ ತಾಣಗಳಾಗೋದ್ರಲ್ಲಿ ಸಂಶಯವೇ ಇಲ್ಲ. ಇನ್ನು ಹಣ ಕಳೆದುಕೊಂಡ ಗ್ರಾಹಕರು ಮಾತ್ರ ಯಾರಿಗೇಳೋಣ, ನಮ್ಮ ಪ್ರಾಬ್ಲಮ್ಮು ಅಂತ ಹೇಳದೇ ಇರೋಕ್ಕಾಗಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ತಾರಾ, ಕಾದು ನೋಡಬೇಕಾಗಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್, ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಪಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ.
ಜೈನ್ ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ ಕರ್ನಾಟಕ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್ ಅಪಘಾತ ಹಾಗೂ ತುರ್ತು ಚಿಕಿತ್ಸೆ ಐಸಿಯು ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ ವಿಶೇಷ ಸೂಚನೆ 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ರು 999ಕ್ಕೆ ಲಭ್ಯವಿದೆ ತುರ್ತು ಸೇವೆಗಾಗಿ ಸಂಪರ್ಕಿಸಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುವ ದಾರಿಗೆ ಮುಳ್ಳು ತಂತಿ ಹಾಕಿ ಬಂದ್ ಮಾಡಿದ ಕಾರಣ ರಸ್ತೆಯೇ ಇಲ್ಲದಾಗಿದೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ತಳಗವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸುಬ್ಬರಾಯನಪೇಟೆ ಗ್ರಾಮದ ಬಳಿ ಇರುವ ಶ್ರೀ ಮುನೇಶ್ವರ ಯಲ್ಲಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಹಾಗೂ ಅಮಾವಾಸ್ಯ ದಿನದಂದು ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ತಾಲೂಕುಗಳಿಂದ ಹಲವಾರು ಮಂದಿ ಭಕ್ತಾದಿಗಳು ಬರುತ್ತಿರುತ್ತಾರೆ ಈ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ದೇವಸ್ಥಾನವಾಗಿದ್ದು ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಕಲ್ಪಿಸಲಾಗುತ್ತದೆ ಇತ್ತೀಚೆಗೆ ದೇವಸ್ಥಾನಕ್ಕೆ ಬರುವ ದಾರಿಯನ್ನು ಅಲ್ಲಿಯೇ ಅಕ್ಕಪಕ್ಕದ ಜಮೀನಿನವರು ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರುವ ದಾರಿಯನ್ನು ಮುಳ್ಳು ತಂತಿಗಳಿಂದ ಬಂದ್ ಮಾಡಿರುವ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗಲು ದಾರಿಯೇ ಇಲ್ಲದಂತಾಗಿದೆ ದೇವಸ್ಥಾನಕ್ಕೆ ಬಂದ ಕೆಜಿಎಫ್ ಮೂಲದ ಭಕ್ತರೊಬ್ಬರು ಮಾತನಾಡಿ ಕಳೆದ 2 ವರ್ಷಗಳಿಂದ ದೇವಸ್ಥಾನಕ್ಕೆ ನಾನು ಬರುತ್ತಿದ್ದು ಉದ್ದೇಶಪೂರ್ವಕವಾಗಿ ದೇವಸ್ಥಾನದಲ್ಲಿ ಪೂಜೆಗಳು ಮಾಡಬಾರದು ಎಂಬ ಕಾರಣಕ್ಕೆ ದಾರಿಯನ್ನು ಬಂದ್ ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ನಮ್ಮದು KGF ತಾಲೂಕು ಬಡಮಾಕನಹಳ್ಳಿ ಅಂತ ಅಲ್ಲಿಂದ ಇಲ್ಲಿ ದೇವಸ್ಥಾನ ಚೆನ್ನಾಗಿ ಪೂಜೆಗಳು ನಡೀತಾ ಇದೆ ಓದ್ ಕೋಟೆಗಳು ನಡೀತಾ ಇದ್ದಕ್ಕೆ ನಾನೊಂದು 2 ವರ್ಷದಿಂದ ಬರ್ತಾ ಇದ್ದೀನಿ ಅವಾಗಿಂದ ಇಲ್ಲಿ ದಾರಿ ಇಲ್ಲ ದಾರಿ ಕೇಳ್ತಾ ಇದ್ರು ಯಾಕೆ ಇದಿಲ್ಲ ಅಂತ ಹೇಳ್ಬಿಟ್ಟು ದಾರಿ ಯಾರೋ ದೊಡ್ಡ ಮನುಷ್ಯ ಬಿಡ್ತಾ ಇಲ್ಲಣ ಅಂತ ಹೇಳಿದ್ರು ಮತ್ತು ಯಾಕೆ ನೀವು ದೊಡ್ಡ ಮನುಷ್ಯನ ಊರಿನಲ್ಲಿ ಸೇರಿಸ್ಬಿಟ್ಟು ಯಾಕೆ ಮಾಡಬಾರ್ದು ಅಂತ ಹೇಳಿದ್ವಿ ಭಕ್ತಾದಿಗಳೆಲ್ಲ ಬಂದು ಯಾವಾಗ ನೋಡಿದ್ರು ಹೋಗ್ಬೇಕಾದ್ರೆ ಕತ್ಲು ದಾರಿ ಚಿಕ್ಕದಾಗಿದೆ ದಾರಿ ಇದ್ದೇ ಇದೆ ಇದು ಈ ದಾರಿನ ರಸ್ತೆ ಮಾಡಿಕೊಡ್ಬೋದು ಉದ್ದೇಶಪೂರ್ವಕವಾಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಗಳು ಮಾಡಿಸ್ಬಾರ್ದು ಮತ್ತು ಅವ್ರ ಮುಂದಕ್ಕೆ ಬರಬಾರ್ದು ದೇಜನಗಳು ಸೇರಿದಷ್ಟು ಅವ್ರಿಗೆ ಬಲ ಬರುತ್ತೆ ಅನ್ನೋ ಉದ್ದೇಶ ಅವ್ರಲ್ಲಿ ಇಟ್ಕೊಳ್ಳೋದ್ರೆ ನಮಗೆ ದೇವ್ರು ಬೇಕು ಅಂದು ಮುಖ್ಯವಾಗಿ ನಾವು ದೇವ್ರ ಹತ್ರ ಬರ್ತಾ ಇದ್ದೀವಿ ನಮಗೆ ಕೋರಿಕೆಗಳು ಮಕ್ಕಳಾಗ್ಬೋದು ಇನ್ನೊಂದಾಗ್ಬೋದು ಕಷ್ಟ ಸುಖಗಳೆಲ್ಲ ಇಲ್ಲಿ ಪರಿಹಾರ ಆಗ್ತಾ ಇದೆ ಸುಮಾರು ವರ್ಷಗಳಿಂದ ಜನರು ತುಂಬ ಜನ ಬರ್ತಾರೆ ಹಂಗೆ ನಡೀತಾ ಇದೆ ಇದನ್ನು ಯಾರು ಮಹಾನುಭಾವರು ಈ ದಾರಿನ ಅಡ್ಗಾಲ ಹಾಕಿ ಆ ತೊಂದರೆ ಮಾಡಿ ಕಂಪೆಗಳು ಹಾಕೋದಿಲ್ಲ ಮಾಡ್ತಾಯಿದ್ದಾರೆ ಅವ್ರ ಹೆಸರೇನು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅದನ್ನು ನಾವು ಬಂದಾಗ ಹೇಳಿದ್ರು ಏನಪ್ಪ ಹಿಂಗಿದೆ ದೇವಸ್ಥಾನಕ್ಕೆ ಬರೋವಾಗ ಅನುಕು ಅನಾನುಕೂಲ ಅಂತ ಹೇಳಿದ್ದೆ ದೇವಸ್ಥಾನದವ್ರನ್ನ ಕೇಳಿದ್ದಕ್ಕೆ ಈ ರೀತಿ ಅಡ್ಡ ಆಗಿದೆ ಅಣ್ಣ ಯಾರೋ ದಾರಿ ಇಲ್ಲಿ ಮಾಮೂಲಾಗಿ ಇದೆ ಅವ್ರು ಬಂದ್ಬಿಟ್ಟು ಇಲ್ಲಿ ನೋಡಿಲ್ಲ ಅಂತ ಅವ್ರ ಹೊಲ ಇರೋದಿಲ್ಲೋ ಇದೆ ಅವ್ರ ಜಮೀನಿಗೆ ಹೋಗ್ಬೇಕಾದ್ರೆ ಇಲ್ಲೇ ಮೊದಲಿನಲ್ಲೇ ಬಂದು ತಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಗ್ರಾಮಸ್ಥರಿಗೆ ಎಷ್ಟು ತೊಂದರೆ ಆಗುತ್ತದೆ ಭಕ್ತಾದಿಗೆ ಎಷ್ಟು ತೊಂದರೆ ಆಗ್ತದೆ ಅಂತ ಕೇಳೋಕ್ಕಾಗಿಲ್ಲ ಅಂದರೆ ಅದನ್ನು ತುಂಬ ಬಲಾಢ್ಯ ಅಂತೆ ಜಾಸ್ತಿ ಮಾತನಾಡಿದ್ರೆ ಕುಸ್ತಿ ಒಡಿಸೋದು ಇದೆಲ್ಲ ಮಾಡಿಸ್ತಾ ಇದ್ದಾನೆ ಅಂತೇಳಿ ಗೊತ್ತಾಯಿತು ಅದರಿಂದ ನಾವು ಕೂಡ ಇಲ್ಲಿ ಬಂದು ನೋಡಿದಾಗ ಜನ ಬೇಜಾರು ಪಟ್ಕೊಂಡು ಹೋಗ್ತಾ ಅದನ್ನು ನೋಡಿದ್ದಕ್ಕೋಸ್ಕರವಾಗಿ ನಾವು ಒಂದು ಅರ್ಜಿ ಕೊಡಿದ್ರೆ ಅಂತ ಕೂಡ ಹೇಳಿದ್ವಿ ನಾವು ಆಯ್ತಣ್ಣ ನಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತೇಳಿದ್ರು ಭಕ್ತಾದಿಗಳೇ ಬರ್ತಾರಪ್ಪ ಭಕ್ತಾದಿಗಳು ಹೇಳ್ತಾರೆ ಈ ದೇವಸ್ಥಾನ ಪೂಜೆ ಪೂಜೆ ನಡೀಬೇಕಾದ್ರೆ ಇಲ್ಲಿ ನಮ್ಗೆ ದಾರಿ ಬೇಕು ಅಂತೇಳಿ ಹೇಳ್ತಾರೆ ಒಂದು ಅರ್ಜಿ ಕೊಡಿ ಪಂಚಾಯತಿಗಾದರೂ ಕೊಡಿ ಇಲ್ಲ ಜಿಲ್ಲಾಧಿಕಾರಿಗಳು ಕೊಡಿ ಬಂದು ನೋಡ್ತಾರೆ ಪರಿಶೀಲನೆ ಮಾಡಿ ದಾರಿ ಮಾಡಿಕೊಡ್ತಾರೆ ಅಂತ ಹೇಳಿದ್ವಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೋಗಲು ದಾರಿ ಮಾಡಿ ಅನುಕೂಲ ಮಾಡಿಕೊಡಬೇಕೆಂದು ಭಕ್ತಾದಿಗಳು ಮನವಿ ಮಾಡಿಕೊಂಡಿದ್ದಾರೆ ಅಸ್ಲಂ ಪಾಷಾ MMTV ನ್ಯೂಸ್ ಚಿಂತಾಮಣಿ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಬ್ರೈಟ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಆಹಾರ ಮೇಳ ಕಾರ್ಯಕ್ರಮ ಹಮ್ಮಿಕೊಂಡು ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ಪೋಷಕರಿಗೆ ಮಾರಾಟ ಮಾಡಿ ಎಂಜಾಯ್ ಮಾಡಿದರು ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ಬ್ರೈಟ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ 100 ವಿದ್ಯಾರ್ಥಿಗಳಿಂದ ಆಹಾರ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲೆಯ ಆಡಳಿತ ಮಂಡಳಿ ವರ್ಷಕ್ಕೊಮ್ಮೆ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡು ವಿದ್ಯಾರ್ಥಿಗಳಿಂದ ಆಹಾರ ಮೇಳ ಆಯೋಜನೆ ಮಾಡಿ ವ್ಯವಹಾರಿಕ ಜ್ಞಾನ ಕಲಿಸುವುದಕ್ಕಾಗಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಶಾಲೆಯ ಮುಖ್ಯ ಶಿಕ್ಷಕಿ ರುಕ್ಸೋನಾ ಬೇಗಂ ತಿಳಿಸಿದ್ದಾರೆ
ನಾನು ಬ್ರೈಟ್ ಪ್ರೈಮರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಆಗಿದ್ದೀನಿ, ಶಿಕ್ಷಕಿ ಆಗಿದ್ದೀನಿ. ಶಾಲೆ ಅಂದರೆ ಎಲ್ಲ ಥರದ್ದು ಚಟುವಟಿಕೆ ಮಾಡ್ತೀವಿ, ಅಂಥದ್ರಲ್ಲಿ ನಮ್ಮ ಶಾಲೆಯಲ್ಲಿನೂ ಎಲ್ಲನೂ ಮಾಡ್ತೀವಿ. ಅದರಲ್ಲಿ ನಾವು ಇವತ್ತು ಫುಡ್ ಫೆಸ್ಟಿವಲ್ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲ ಮಕ್ಕಳೂ ಎಲ್ಲ ಕ್ಲಾಸ್ ಮಕ್ಕಳಿಗೂ ನಾವು ಅವ್ರಿಗೆ ಚಾನ್ಸ್ ಕೊಟ್ಟಿದ್ದೀವಿ. ಎಲ್ಲ ವೆರೈಟಿ ವೆರೈಟಿ ಅವರು ಆಹಾರಗಳನ್ನು ತಯಾರು ಮಾಡಿ ಎಲ್ಲರಿಗೂ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದು ಏನು ಕಾರಣದಿಂದ ನಾವು ಮಾಡ್ತೀವಂದರೆ, ಮಕ್ಕಳಿಗೆ ಎಲ್ಲ ಲೆಕ್ಕಾಚಾರ ಅವರು ದುಡ್ಡು ಕಾಸು ಬಗ್ಗೆ ಎಲ್ಲ ತಿಳುವಳಿಕೆ ಆಗಲಿ, ಅವ್ರಿಗೂ ಇನ್ನೂ ಸ್ವಲ್ಪ ಹುಷಾರಾಗಲಿ ಅಂತ ಅದಕ್ಕೋಸ್ಕರ ನಾವು ಈ ಪ್ರೋಗ್ರಾಮ ಪ್ರತಿ ವರ್ಷ ಈ ಪ್ರೋಗ್ರಾಮ ನಾವು ತರಿಸ್ಕೊಡ್ತೀವಿ. ಇದರಿಂದ ಎಲ್ಲರೂ ಭಾಗವಹಿಸೋರು ಎಲ್ಲ ಸ್ಟೂಡೆಂಟ್ಗೂ ನಾವು ಅವಕಾಶ ಕೊಟ್ಟಿರ್ತೀವಿ. ಅದರಿಂದ ಎಲ್ಲ ಪೇರೆಂಟ್ಸ್ಗೂ ಅವಕಾಶ ಕೊಟ್ಟಿರ್ತೀವಿ. ಬಂದು ಎಲ್ಲ ಪೇರೆಂಟ್ಸ್ನು ಮಕ್ಕಳು ವ್ಯವಹಾರ ನೋಡಿಬಿಟ್ಟು ತುಂಬಾನೇ ಖುಷಿ ಪಡ್ತಾರೆ. ಅದರಿಂದ ನಮಗೂ ತುಂಬ ಆನಂದ ಆಗುತ್ತೆ. ಇಲ್ಲಿ ಎಲ್ಲ ವೆರೈಟಿನು ವೆಜ್ ನಾನ್ ವೆಜ್ ಎಲ್ಲಾನು ಮಕ್ಕಳು ಸೇಲ್ ಮಾಡ್ತಾ ಇದ್ದಾರೆ. ಫ್ರೂಟ್ಸ್ ಜ್ಯೂಸ್ ಸಮೇತ ಇಲ್ಲ. ನಾವು ಎಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿ ಸ್ವಲ್ಪ ವೆಜ್ ನಾನ್ ವೆಜ್ ಎಲ್ಲಾನು ಕೊಂಡ್ಕೊಂಡು ಟೇಸ್ಟ್ ಮಾಡ್ಕೊಂಡಿದ್ದೀವಿ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು, ತುಂಬಾನೇ ಸಂತೋಷ ಆಗುತ್ತೆ. ಇನ್ನು ಆಹಾರ ಮೇಳದಲ್ಲಿ ಬಿರಿಯಾನಿ, ಕಬಾಬ್, ಮೊಟ್ಟೆ ಬೋಂಡಾ, ಬಜ್ಜಿ, ಪಾನಿಪುರಿ, ಗುಲಾಬ್ ಜಾಮೂನ್, ಐಸ್ ಕ್ರೀಮ್, ಕಚೋರಿ, ಇನ್ನು ಬಗೆ ಬಗೆಯ ಸಿಹಿ ತಿಂಡಿಗಳು, ಹಣ್ಣುಗಳನ್ನು ಇಟ್ಟು ಸೇಲ್ ಮಾಡಿದ್ರು. ಒಂದು ಪ್ಲೇಟ್ಗೆ 10, 20, 30 ರು ಎಂಬಂತೆ ಮಾರಾಟ ಮಾಡಿದ್ರು. ವಿದ್ಯಾರ್ಥಿಗಳ ಪೋಷಕರು ಸಹ ಆಹಾರ ಮೇಳಕ್ಕೆ ಬಂದು ದುಡ್ಡು ಕೊಟ್ಟು ಆಹಾರ ತಿಂಡಿ ತಿನಿಸುಗಳು ತಿಂದು ತಮ್ಮ ಮಕ್ಕಳೊಂದಿಗೆ ಎಂಜಾಯ್ ಮಾಡಿದ್ರು. ಈ ವೇಳೆ ಬ್ರೈಟ್ ಪ್ರಾಥಮಿಕ ಪ್ರೌಢಶಾಲೆಯ ಶಿಕ್ಷಕರು, ಪೋಷಕರು, ಹಳೆಯ ವಿದ್ಯಾರ್ಥಿಗಳು, ಶಾಲೆಯ ನೂರಾರು ವಿದ್ಯಾರ್ಥಿಗಳು ಆಹಾರ ಮೇಳದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳು ಮಾಡಿದ ತಿಂಡಿ ತಿನಿಸುಗಳನ್ನ ತಿಂದು ಎಂಜಾಯ್ ಮಾಡಿದರು. ನನ್ನ ಹೆಸರು ಮಿಥುನ, ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವುದು ನನಗೆ ತುಂಬಾ ಸಂತೋಷದ ವಿಷಯವಾಗಿದೆ. ಈ ಕಾರ್ಯಕ್ರಮವು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಕಾರ್ಯಕ್ರಮವಾಗಿದ್ದು, ನಾನು ಈ ಕಾರ್ಯಕ್ರಮದಲ್ಲಿ ಟೀ ಕಾಫಿಯನ್ನು ಮಾಡುತ್ತಿದ್ದೇನೆ. ಮತ್ತು ಈ ಕಾರ್ಯಕ್ರಮವು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವ ನಮ್ಮ ಶಾಲೆಯ ಗೌರವಾನ್ವಿತ ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿ ಮತ್ತು ನನ್ನ ನೆಚ್ಚಿನ ಶಿಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ನಮ್ಮ ಈ ಇದು ಮನರಂಜನೆಗೆ ಮತ್ತು ಈ ವ್ಯಾಪಾರದ ಬಗೆಗಿನ ಲಾಭ ನಷ್ಟಗಳಿಗೋಸ್ಕರ ನಾವು ಇದು ಈ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ಮತ್ತು ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಪ್ರೋಗ್ರಾಮ್ನ ಮಾಡಿರೋದು. ಮತ್ತೆ ನಾವು ನಮ್ಮ ಟೀಚರ್ಸ್ಗೆ ಮತ್ತು ಪೋಷಕರಿಗೆಲ್ಲ ಧನ್ಯವಾದಗಳನ್ನ ಹೇಳಿಸ್ತೀವಿ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇವತ್ತು ನಮ್ಮ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಅನ್ನೋ ಒಂದು ಇದಕ್ಕಿದ್ದೀವಿ. ಅದರಲ್ಲಿ ತುಂಬ ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ, ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ನಾವು ಟೀ ಕಾಫಿ ಸ್ಟಾಲನ್ನು ಇಕ್ಕಿದ್ದೀವಿ, ಅದರಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಆ್ಯಂಡ್ ತುಂಬ ಜನ ಬಂದು ತುಂಬ ಸಂತೋಷ. ನಮ್ಮ ಫ್ರೆಂಡ್ಸ್ ಎಲ್ಲ ಬಿರಿಯಾನಿ, ಸಮೋಸಾ, ಕಬಾಬು ಎಲ್ಲ ಇಕ್ಕಿದ್ದಾರೆ, ತುಂಬ ಎಂಜಾಯ್. ಎಲ್ರಿಗೂ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ನಾನು ನಮ್ಮ ಶಿಕ್ಷಕರಿಗೆಲ್ಲರಿಗೂ ಧನ್ಯವಾದ ಹೇಳ್ಬೇಕನ್ಸ್ತಾ ಇದ್ದೀನಿ. ಎಲ್ರಿಗೂ ತುಂಬಾ ಧನ್ಯವಾದ. ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ. ನನ್ನ ಹೆಸರು ಶಹನಾ. ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪಾತಪಾಳ್ಯ ಗ್ರಾಮದ ಬಳಿ ಖಾಸಗಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿ 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ಸಂಬಂಧ ಶಾಸಕ ಸುಬ್ಬಾರೆಡ್ಡಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಯೋಗಕ್ಷೇಮ ವಿಚಾರಿಸಿ ಸಹಾಯ ಹಸ್ತ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಗ್ರಾಮದ ಬಳಿ ಖಾಸಗಿ ಬಸ್ಸೊಂದು ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು ಬಸ್ ಪಲ್ಟಿಯಾಗಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದರು. ಇನ್ನುಳಿದ ಬಸ್ನಲ್ಲಿದ್ದ 30ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು 7 ಜನರ ಸ್ಥಿತಿ ಚಿಂತಾಜನಕವಾಗಿ ಸ್ಥಳೀಯ ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಬೆಳಗಾವಿ ಅಧಿವೇಶನದಲ್ಲಿದ್ದರು. ಹಾಗಾಗಿ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ಅಪಘಾತದಲ್ಲಿ ಗಾಯಗೊಂಡಿದ್ದ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಪ್ರತಿ ಗಾಯಾಳುಗಳಿಗೆ 5,000 ರೂಪಾಯಿ ಹಣ ಕೊಟ್ಟು ಧೈರ್ಯ ತುಂಬಿದ್ದಾರೆ.
ಅದೇ ರೀತಿ ಈಗಾಗಲೇ ಈ ವಿಚಾರ ಸಿಎಂ ಬಳಿ ಚರ್ಚೆ ಮಾಡಿದ್ದು ಮೃತರ ಕುಟುಂಬಕ್ಕೆ ಹಾಗೂ ಗಾಯಾಳುಗಳಿಗೆ ಪರಿಹಾರ ಕೊಡಿಸುವ ಭರವಸೆ ಮಾತುಗಳು ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಭಾಗದಲ್ಲಿ ಬಸ್ ಚಾಲಕರು ಡಿಎಲ್ ಇರದೆ ವಾಹನ ಚಲಾವಣೆ ಮಾಡುತ್ತಿದ್ದು ನನ್ನ ಗಮನಕ್ಕೆ ಬಂದಿದ್ದು ಅಂತಹವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಿ ಎಂದು ಈಗಾಗಲೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದೇನೆ ಎಂದು ಶಾಸಕ ಸುಬ್ಬಾರೆಡ್ಡಿ ಹೇಳಿದರು. ಅಲ್ಲಿ ಫ್ರಾಕ್ಚರ್ ಉಂಟು ಸರ್, ಅದೇ ಹ್ಯೂಮರಸ್ ಫ್ರಾಕ್ಚರ್ ಉಂದೆ ಒಂದು ಪಕ್ಕ ಅದೇ ಪ್ಲಾನ್ ಸರ್ಜರಿ ಕೆ ಸರ್ అమ్మాయి ఇప్పుడు ఆపరేషన్ చేస్తారు రెండు పర్వాలేదు అమ్మా నీకు ఈడ అది ఈడైతే ఫస్ట్ అమ్మా ఇవంతా ఏం తొందర లేదు రెండు నాలుగు ఏమన్నా వారు వస్తాను డాక్టర్ డైరెక్ట్ గా చూసుకోవాలి మాట్లాడతాను చూస్తా ఏమన్నా అవసరం ఉంటే ఆపరేషన్ చేపించిస్తాను ఇప్పుడు ఏమి అంతం నప్పలే కదా ಬೆಳಗಾಂ ಅಧಿವೇಶನದಲ್ಲಿದ್ದೆ. 7ನೇ ತಾರೀಕು ನಮ್ಮ ಪಾತ್ಪಾಲದಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು, ಬಸ್ ಆಕ್ಸಿಡೆಂಟು. ಅದರಲ್ಲಿ ಇಬ್ಬರು ಮರಣ ಹೊಂದಿದರು. ಒಂದು 4% ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿದೆ, 3% ಬೆಂಗಳೂರಲ್ಲಿದೆ, ಇನ್ನೊಂದು 7-8-10 ತಾಲೂಕು ಹಾಸ್ಪಿಟ್ಲಲ್ಲಿದೆ. ಆವದಿಂದ ಅವತ್ತು ಬರೋಕ್ಕಾಗಲಿಲ್ಲ. ಬಟ್ ಅವತ್ತು ನಾನು ಅಲ್ಲಿದ್ದರೂ ವೈದ್ಯಕೀಯ ಸಚಿವರನ್ನು ಭೇಟಿ ಮಾಡಿ ಅವ್ರಿಗೆಲ್ಲ ಬೆಂಗಳೂರಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ನಾನು ಇಲ್ಲಿ ರಮೇಶ್ ಅವ್ರಿಗೂ ಫೋನ್ ಮಾಡಿಕೊಂಡು ಬಂದ ತಕ್ಷಣ ನಮ್ಮ ತಾಲೂಕು THOಗೂ ಫೋನ್ ಮಾಡಿಕೊಂಡು ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿದ್ದೆ. ಈ ದಿನ ನಾನು ನಿನ್ನೆ ಬೆಳಗಾಮಿಂದ ಬಂದೆ. ಈ ದಿನ ಇವತ್ತು ಈ ತಾಲೂಕು ಡಿಸ್ಟಿಕ್ ಹಾಸ್ಪಿಟಲಿರೋ ಪೇಷೆಂಟ್ಗಳು ಮಾತನಾಡಿಸಿದೆ, ಇಲ್ಲ ನಮ್ಗೆ ಸರಿಯಾಗಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಆದರೂ ನಮ್ಗೆ ಯಾಕೋ ಇನ್ನೂ ಸ್ವಲ್ಪ ನೋವು ಅದು ಇದೆ ಅಂತೇಳಿದ್ರೆ ಡಾಕ್ಟ್ರಿಗೆ ಸೂಚನೆ ನೀಡಿದ್ದೆ, ಸ್ವಲ್ಪ ಸರಿಯಾಗಿ ನೋಡ್ರಪ್ಪ ಅಂತೇಳಿದ್ದೀನಿ. ದೆನ್ ಈಗ ಹೋಗ್ತಾ ಇದ್ದೀನಿ ಬಾಗೇಪಲ್ಲಿ ಆಸ್ಪತ್ರೆ, ಮತ್ತು ಮರಣ ಹೊಂದಿದ ಅವ್ರ ಮನೆಗಳಿಗೆ ಹೋಗ್ತಾ ಇದ್ದೀನಿ. ಪಾಪ ಅವ್ರಿಗೆ ಧೈರ್ಯ ತುಂಬ ಅನ್ನೋ ಕೆಲಸದಲ್ಲಿ ನಾನು ಹೋಗ್ತಾ ಇರೋದು. ಬಟ್ ಇದು ಆಗಬಾರ್ದಿತ್ತು, ಆಕಸ್ಮಿಕ ಅಪಘಾತ ಅಂದರೆ ಆಗಿದೆ. ಆದರೂ ನಾನು ಸರ್ಕಾರದ ಲೆವೆಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೀನಿ, ಅವ್ರಿಗೆ ಯಾರಿಗೆ ಡೆತ್ ಆಗಿದ್ದರೆ ಅವ್ರಿಗೂ ಪರಿಹಾರ ಕೊಡಿಸ್ತೀನಿ, ಮೇಜರ್ ಯಾರಿಗೆ ಇಂಜುರಿ ಆಗಿದೆ ಅವ್ರಿಗೂ ಪರಿಹಾರ ಕೊಡಿಸ್ತೀನಿ. ನನ್ನ ಕಡೆಯಿಂದಲೂ ಏನು ಸಾಧ್ಯನೋ, ನಾನು ನೆಕ್ಸ್ಟ್ ಶನಿವಾರ ವಾಪಸ್ ಬಂದ ಮೇಲೆ ನನ್ನ ಕಡೆಯಿಂದಲೂ ಅವ್ರಿಗೆ ಏನಾದರೂ ಒಂದು ನನ್ನ ವೈಯಕ್ತಿಕವಾಗಿ ಸಹಾಯ ಮಾಡಿ, ಪಾಪ ಅವ್ರಿಗೆ ಡೆತ್ ಆಗಿರೋರಿಗಂತೂ ನಾವು ಏನೂ ಮಾಡೋಕ್ಕಾಗಲ್ಲ, ಪಾಪ ಅವ್ರ ಕುಟುಂಬಗಳು ಅಟ್ಲೀಸ್ಟ್ ಇನ್ನ ಮೇಲೆ ಧೈರ್ಯವಾಗಿ ಬದುಕುವಂಥ ಸಾತ್ವಾನ ಹೇಳಿ ಅವ್ರ ಧೈರ್ಯ ತುಂಬಿಸೋ ಕೆಲಸಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಬಟ್ ಈಗ ನಮ್ಮ ಭಾಗದಲ್ಲಿ ನಾನು ನೋಡಿರೋದು ಮಟ್ಟಿಗೆ ಆ ಬಸ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿರೋದು ನಾನು 11 ವರ್ಷದಲ್ಲಿ ಇದೇ ಮೊದಲು ಇದೇ ಆಗಿರೋದು ಆಗಿರ್ಬೋದು ಆಗುತ್ತೆ. ಏನಾಗಿದೆ ಅಂದಿದ್ರು, ಇದೇನಾಗ್ತಾ ಇದೆ ನನಗೂ ಅರಿವಿದೆ. ಈ ಡ್ರೈವರ್ಸ್ ಚಾಲಕರಿಗೆ ತರಬೇತಿ ಇರೋದಿಲ್ಲ. ಅವರು ಎಲ್ಲೋ ಒಂದು ಟಾಕ್ ರೋಡ್ಸ್ ಬಿಟ್ಟು, ಮೆಟಡೋ ರೋಡ್ಸ್ ಬಿಟ್ಟು, ಆಟೋ ಓಡಿಸ್ಬಿಟ್ಟು ಬಂದು ಬಸ್ಸಲ್ಲಿ ಕೂತ್ಕೊಳ್ತಾರೆ. ಇದು ತಪ್ಪು. ನಾನು ಈ ಸಲ ಬರುವಂಥ ಜನವರಿಯಲ್ಲೇ ನಾನು ಅಸೆಂಬ್ಲಿಯಲ್ಲಿ ಈ ಬಗ್ಗೆ ಒಂದು ಪ್ರಶ್ನೆ ಆದರೂ ಹಾಕ್ತೀನಿ. ಈ ಥರ ಏನು ಪ್ಯಾಸೆಂಜರ್ ವೆಹಿಕಲ್ಸ್ಗೆ ಒಬ್ಬ ಡ್ರೈವರ್ನ ಕೊಡಬೇಕಾದ್ರೆ ಅವನ ಯೋಗ್ಯತೆ ಪರಿಶೀಲನೆ ಮಾಡಬೇಕು, ಅವನು ಎಲ್ಲಿ ಟ್ರೈನಿಂಗ್ ಮಾಡಿದ್ವಿ ಇವೆಲ್ಲ ನೋಡ್ಕೊಡ್ಬೇಕು. ಪ್ರೈವೇಟ್ ಅವರು ಇರ್ಬೋದು, ಸರ್ಕಾರದವ್ರು ಇರ್ಬೋದು ಅನ್ನೋ ಮಾತನಾಡಿ ಇದಕ್ಕೆ ಈಗಲೇ ನಮ್ಮ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ದೀನಿ. ಈಗ ನಾನು ಬಂದ ಮೇಲೆ ಪ್ರೈವೇಟ್ ಯಾರ್ಯಾರು ವೆಹಿಕಲ್ ಇಟ್ಟಿದ್ದಾರೆ ಬಸ್ಸುಗಳು ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಒಂದು ಮುಂಜಾಗ್ರತೆ ಕ್ರಮ ತಗೊಳ್ಳುವಂಥ ಕೆಲಸ ನಾನು ಮಾಡ್ತೀನಪ್ಪ. ಕೊಡ್ತೀನಿ ಈಗ ಈಗಿಲ್ಲಿರೋರಿಗೆ ನಾನು 5,000 ಕೊಟ್ಟಿದ್ದೀನಿ. ನಾನು ಬರ್ತೀನಿ ವಾಪಸ್ಸು, ಬಂದುಬಿಟ್ಟು ಒಂದು ಸಹಾಯ ಮಾಡ್ತೀನಿ ಡೆತ್ ಆದವ್ರಿಗೆ ಎಲ್ರಿಗೂ. ನಾನು ನನ್ನ ವೈಯಕ್ತಿಕವಾಗಿ ಕೂಡ ಅವ್ರಿಗೆ ಏನು ಸಹಾಯ ಕೇಳಿಬಿಟ್ಟು ನನ್ನಿಂದ, ಅವ್ರು ಬದುಕಕ್ಕೆ ಅಕಸ್ಮಾತ್ ಅವ್ರಿಗೆ ಬದುಕಕ್ಕೆ ಅವ್ರ ಮನೆ ಯಜಮಾನ ಆಗಿದ್ದರೆ ಅವ್ರಿಗೇನು ಅವ್ರ ಕುಟುಂಬಕ್ಕೆ ಆ ಕುಟುಂಬಕ್ಕೆ ಶಾಶ್ವತವಂಥ ಪರಿಹಾರ ನಾನು ಕೊಡ್ತೀನಿ. ನಾನು ಕೊಡೋ ಕೆಲಸ ನಾನು ಮಾಡ್ತೀನಪ್ಪ. ನಿಮ್ಮನ್ನು ನಾನು ಯೋಚನೆ ಮಾಡ್ಕೊಂಡು ಬರ್ತೀನಿ. ಈ ಸಲ ನಾನು ಯಾಕೆ ಅವ್ರ ಮನೆಗೆ ಹೋದಾಗ ತಮ್ಮ ತಿಳಿಸಿನ ಬನ್ನಿ, ನಾನಂತೂ ಕೊಡೋ ಕೆಲಸಕ್ಕೆ ಮಾಡ್ತೀನಪ್ಪ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್, ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್,
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಮರೀಶ್ ರವರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಮರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಶ್ರೀ ಆಟೋ ಟಾಟಾ ಮೋಟಾರ್ಸ್ ಡಿಸೆಂಬರ್ ಲಿಮಿಟೆಡ್ ಸ್ಟಾಕ್ ಆಫರ್ಸ್, ಸಾಲ ಮತ್ತು ವಿನಿಮಯ ಮೇಳ 8, 9 ಮತ್ತು 10 ಡಿಸೆಂಬರ್ 2023, ಸಮಯ ಬೆಳಗ್ಗೆ 9 ಸಂಜೆ 7 ಸ್ಥಳ ಬಿಬಿ ರಸ್ತೆ ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಟಫೆ ಟ್ರಾಕ್ಟರ್ ಶೋರೂಮ್ ಎದುರು ಚಿಕ್ಕಬಳ್ಳಾಪುರ 562101. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಬಿಜಿಎಸ್ ವರ್ಲ್ಡ್ ಸ್ಕೂಲ್ನಲ್ಲಿ ಓದುವ ಪುಟಾಣಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಬಿಜಿಎಸ್ ವರ್ಲ್ಡ್ ಸ್ಕೂಲ್ನಲ್ಲಿ ಯುಕೆಜಿಯಿಂದ 2 ತರಗತಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಶಾಖಾಮಠ ಶ್ರೀ ಮಂಗಳನಾಥ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಶಾಲೆಯ ಮುಖ್ಯೋಪಾಧ್ಯಾಯ ಗಿರಿಬಾಬು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಿಜಿಎಸ್ ವರ್ಲ್ಡ್ ಶಾಲೆಯಲ್ಲಿ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ 5,000 ಪೋಷಕರು ಭಾಗವಹಿಸಿದರು. ಮಕ್ಕಳು ಸಹ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿದ್ದಾರೆ ಎಂದು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ಜೈ ಶ್ರೀ ಗುರುದೇವ್. ಇವತ್ತು ಬಿಜಿಎಸ್ ವರ್ಲ್ಡ್ ಸ್ಕೂಲಿನ ಪೂರ್ವ ಪ್ರಾಥಮಿಕ ಹಂತದ ಮಕ್ಕಳ ಶಾಲಾ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ವಿ. ಸುಮಾರು 5,000 ಜನ ಪೋಷಕರು ಬಂದಿದ್ದರು. ಇಲ್ಲಿ ಮಕ್ಕಳು ಕೂಡ ತುಂಬ ಉತ್ಸಾಹದಿಂದ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ. ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲ ಪೋಷಕರಿಗೂ ಆಶೀರ್ವಚನ ನೀಡಿರ್ತಾರೆ. ಥ್ಯಾಂಕ್ ಯು. ಈ ರೀತಿ ಮಾಡೋದ್ರಿಂದ ಮಕ್ಕಳಲ್ಲಿ ಯಾವ ರೀತಿ ಒಂದು ಉತ್ಸಾಹ ಮೂಡುತ್ತೆ? ಅದೇ ರೀತಿಯಾಗಿ ಶಾಲೆ ಅಂದರೆ ಕೇವಲ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಶಾಲೆ ಅಂದರೆ ಮಕ್ಕಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಹಾಗಾಗಿ ಆ ಸರ್ವಾಂಗೀಣ ಅಭಿವೃದ್ಧಿ ಅಂಗವಾಗಿ ಇದು ಒಂದು ಕಾರ್ಯಕ್ರಮ ಆಗಿರುತ್ತೆ. ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಮಕ್ಕಳಲ್ಲಿ ಉತ್ಸಾಹವನ್ನು ಪ್ರೇರೇಪಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನು LKGಯಿಂದ 2 ತರಗತಿಯ ವಿದ್ಯಾರ್ಥಿಗಳು ವಿವಿಧ ನೃತ್ಯಗಳ ಪ್ರದರ್ಶನ ಮಾಡಿದರು. ಒಂದೊಂದು ತಂಡ ಒಂದೊಂದು ಗೀತೆಗೆ ಸೊಂಟವನ್ನು ಬಳುಕಿಸಿದರು. ತಮ್ಮ ಮಕ್ಕಳ ನೃತ್ಯದ ದೃಶ್ಯಗಳನ್ನು ಕಂಡ ಪೋಷಕರು ಶಿಳ್ಳೆ ಕೇಕೆ ಹೊಡೆದು ಎಂಜಾಯ್ ಮಾಡಿ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರಿಸಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸುಮನಾ ನಾವಳೆ, ಶಿಕ್ಷಣ ತಜ್ಞ ಪ್ರೊಫೆಸರ್ ಮನೋಹರ್ ದೇಶ್ಮುಖ್, ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ವಿಂಗ್ ಕಮಾಂಡರ್ ರಂಜಿತ್ ಕುಮಾರ್ ಹಾಗೂ ಪೋಷಕರು, ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಗೌರಿಬಿದನೂರು ತಾಲೂಕಿನ ಜಿ ಬೊಮ್ಮಸಂದ್ರ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಯಾತ್ರೆಯಲ್ಲಿ ಭಾಗಿಯಾಗಿದ್ದ ಗ್ರಾಮಸ್ಥರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ನಮ್ಮ ದೇಶದ ಪ್ರಧಾನಮಂತ್ರಿ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಜಿ ಬೊಮ್ಮಸಂದ್ರ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಯಾತ್ರೆಯಲ್ಲಿ ಭಾಗಿಯಾಗಿದ್ದ ಗ್ರಾಮಸ್ಥರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಫಲಾನುಭವಿ ಬಿಆರ್ ನಾಗಭೂಷಣ ರೆಡ್ಡಿ ಮಾತನಾಡಿ, ಕೆಸಿಸಿ ಸಾಲ ಯೋಜನೆ ಅಡಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ 6 ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದು ಬಾಳೆ ಟೊಮೆಟೊ ಬೆಳೆಗೆ ಬಳಸಿಕೊಳ್ಳಲಾಯಿತು. ಕೇಂದ್ರ ಸರ್ಕಾರದ ಕೆಸಿಸಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಪಿಎಂ ಕಿಸಾನ್ ಸನ್ಮಾನ್ ಯೋಜನೆಗಳಿಂದ ಅನುಕೂಲವಾಗಿದೆ ಎಂದರು. ನನ್ನ ಹೆಸರು ಬಿ ಆರ್ ನಾಗಭೂಷಣ ರೆಡ್ಡಿ, ಸಣ್ಣ ಬಿ ರಾಮರೆಡ್ಡಿ, ಜಿ ಬೊಮ್ಮಸಂದ್ರ ಗ್ರಾಮ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನನಗೆ ಬ್ಯಾಂಕ್ ಆಫ್ ಬರೋಡ ವತಿಯಿಂದ 19ನೇ ಸಾಲಿನಲ್ಲಿ KCC ಸಾಲವನ್ನು ಪಡ್ಕೊಂಡಿದ್ದೆ. ನಾನು ಸುಮಾರು 6 ಲಕ್ಷಗಳ ಸಾಲವನ್ನು ಪಡ್ಕೊಂಡು ವರ್ಷವನ್ನು ಕೂಡ ರಿನಿವಲ್ ಮಾಡಿಸ್ಕೊಳ್ತಾ ಇದ್ದೀನಿ. ಇದರಿಂದ ನನಗೆ ಕೇವಲ 3% ಮಾತ್ರ ಬಡ್ಡಿ ಬೀಳ್ತಾ ಇದೆ. 9,000 ನನ್ನ ಲೋನ್ ರಿನಿವಲ್ ಆಗ್ತಾ ಇದೆ. ಇದರಿಂದ ನನಗೆ ತುಂಬ ಅನುಕೂಲ ಆಗಿದೆ. ನಾವು ಟೊಮೊಟೊ ಬೆಳೆ, ಬಾಳೆ ಬೆಳೆ, ಮೊನ್ನೆ ಇನ್ನಿತರ ಬೆಳೆಗಳನ್ನು ವರ್ಷ ಬೆಳೀತಾ ಇರ್ತೀವಿ. ಇದರಿಂದ ನಮಗೆ ಬೇರೆ ಕಡೆ ನಾವು 2% 3% ಬಡ್ಡಿಗೆ ತಗೊಳ್ತಕ್ಕಂಥದ್ದನ್ನು ಅವಾಯ್ಡ್ ಆಗಿ ಕಮ್ಮಿ ಬಡ್ಡಿಗೆ ನಾವು ತಗೊಂಡು ಬ್ಯಾಂಕಲ್ಲಿ ಉಪಯೋಗಿಸ್ಕೊತಾ ಇದ್ದೀವಿ. ನಾವು ಕೇಂದ್ರ ಸರ್ಕಾರದಿಂದ ಫಸಲ್ ಬೀಮಾ ಯೋಜನೆ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ ಯೋಜನೆಗಳನ್ನು ನಾವು ಪಡ್ಕೊತಾ ಇದ್ದೀವಿ. ಇದು ಎಲ್ಲರಿಗೂ ಕೂಡ ಉಪಯೋಗ ಆಗ್ತಕ್ಕಂಥದ್ದು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತೂ ಕೂಡ ಈ ಒಂದು ಬರಗಾಲದಲ್ಲಿ ಮಳೆ ಇಲ್ದಿರ್ತ ಕಾಲದಲ್ಲಿ ಅನೇಕ ನಮಗೆ ತೊಂದರೆಗಳಿಂದ ಮುಕ್ತಿ ಆಗೋ ಥರ ಮಾಡ್ತಾ ಇದ್ದಾರೆ. ನರಸಿಂಹಮೂರ್ತಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿ 1 ಲಕ್ಷ ರೂಪಾಯಿ ಸಾಲ ಪಡೆದು ದಿನಸಿ ಅಂಗಡಿ ಮಾಡಿ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಳಲಾಗಿದೆ. ಮುದ್ರಾ ಯೋಜನೆಯು ನಿರುದ್ಯೋಗಿ ಯುವಕರ ಜೀವನಾಂಶಕ್ಕೆ ನೆರವಾಗಿದೆ ಎಂದರು. ನನ್ನ ಹೆಸರು ನರಸಿಂಹಮೂರ್ತಿ ಅಂತ, ಜೀವಂಸುಂದರ ಗ್ರಾಮ ಪಂಚಾಯತಿಯ ಜೀವಂಸುಂದರ ಗ್ರಾಮದವನು. ನಾನು ಡಿಗ್ರಿ ಹೋಲ್ಡರು. ನನ್ನ ಡಿಗ್ರಿ ಮುಗಿದು 3 ವರ್ಷ ಆಗಿತ್ತು. 3 ವರ್ಷ ಆಗಿ ನಾನು ಬೇರೆ ಎಲ್ಲೂ ಕೆಲಸ ಮಾಡೋಕ್ಕಾಗದೆ ಮನೆಯಲ್ಲೇ ಇದ್ದೆ. ಅಂಥ ಟೈಮಲ್ಲಿ ನನಗೆ ಪ್ರಧಾನಮಂತ್ರಿಯವರ ಮುದ್ರಾ ಯೋಜನೆ ನೆನಪಿಗೆ ಬಂದು, ನಮ್ಮ ಊರಿನವರಾಗಿರ್ತಕ್ಕಂಥ ಅದೇ ಬ್ಯಾಂಕಲ್ಲಿ BCA ಕೆಲಸ ಮಾಡ್ತಕ್ಕಂಥ ರಾಜಶೇಖರ್ ಅವರು ನನಗೆ ಇರೋ ಯೋಜನೆ ಬಗ್ಗೆ ಸಜೆಸ್ಟ್ ಮಾಡಿದ್ರು. ನಾವು ಹೋಗಿ ಅಲ್ಲಿರ್ತಕ್ಕಂಥ ಬ್ಯಾಂಕ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸರ್ ನಮಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟು ಕೇವಲ 1.5 ತಿಂಗಳಲ್ಲಿ ನನಗೆ 1 ಲಕ್ಷ ಮುದ್ರಾ ಲೋನ್ ಮಾಡಿಕೊಟ್ರು. ನಾನು ಈ ಆ ಲೋನ್ ಮುಖಾಂತರ ಒಂದು ಸಣ್ಣದಾಗಿ ಅಂಗಡಿ ಹಾಕ್ಕೊಂಡು ಈಗ ಅದ್ರ ಮುಖಾಂತರ ಜೀವನ ಸಾಗಿಸ್ತಾ ಇದ್ದೀನಿ. ಈ ಮುದ್ರಾ ಲೋನಿಂದ ನಂಗೆ ತುಂಬ ಹೆಲ್ಪ್ ಆಗಿದೆ. ಅದೇ ರೀತಿ ಊರಲ್ಲಿರುತ್ತ ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಈ ಯೋಜನೆ ಉಪಯೋಗ ಪಡ್ಕೊಂಡು ತಾವೇ ತಮ್ಮ ಸ್ವಂತ ಕಾಲ ಮೇಲೆ ನಿಂತು ಸ್ವಾವಲಂಬಿಗಳಾಗೋದಕ್ಕೆ ಪ್ರಧಾನಮಂತ್ರಿಯವರು ಒಂದು ಒಳ್ಳೆ ಯೋಜನೆ ಹಾಕ್ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಯೋಜನೆಯನ್ನು ಉಪಯೋಗಿಸ್ಕೊಂಡು ನೀವು ಇದರಲ್ಲಿ ಬೆಳಿಬೇಕಂತ ಆಶಿಸ್ತಾ ಇದ್ದೀನಿ. ಫಲಾನುಭವಿ ನಾಗಮಣಿ ಉಜ್ವಲ ಯೋಜನೆಯ ಮೂಲಕ ಉಚಿತ ಗ್ಯಾಸ್ ಸಂಪರ್ಕ ಪಡೆಯಲಾಗಿದ್ದು ಸೌದೆ ಒಲೆಯಿಂದ ಮುಕ್ತಿ ದೊರೆತಿದೆ. ಈ ಹಿಂದೆ ಸೌದೆ ಒಲೆಗಳಲ್ಲಿ ಅಡುಗೆ ಮಾಡಲು ಕಷ್ಟವಾಗುತ್ತಿತ್ತು, ಗ್ಯಾಸ್ ಪಡೆದ ನಂತರ ಅಡುಗೆ ಮಾಡಲು ಸುಲಭವಾಗಿದೆ ಎಂದರು. ನಾಗಮಣಿ ಅಂತ, ಜಿ ಬೊಮ್ಮಸಂದ್ರ. ಉಜ್ವಲೆಯಿಂದ ನಾವು ಗ್ಯಾಸ್ ತಗೊಂಡಿದ್ದೀವಿ ಕೇಂದ್ರ ಸರ್ಕಾರದಿಂದ. ನಮಗೆ ಗ್ಯಾಸ್ ಬಂದಾಗಿಂದ ಉಪಯೋಗ ಆಗೈತೆ ನಮಗೆ. ಆವಾಗ ಸೌದೆ ತಗೊಬರೋದು, ಒಲೆಗನ್ಸೋದು, ಮಾಡೋದು ಲೇಟ್ ಆಗ್ತಿತ್ತು. ಎಲ್ಲನ ಕೆಲ್ಸಕ್ಕೆ ಹೋಗ್ಬೇಕಂದ್ರೂ, ಸ್ಕೂಲಿಗೆ ಹೋಗ್ಬೇಕಂದ್ರೂ ಹುಡುಗರು ಆಗ್ತಾ ಇರಲಿಲ್ಲ. ಇವಾಗ ಗ್ಯಾಸ್ ಬಂದಾಗಿಂದ ಪರವಾಗಿಲ್ಲ, ನಮಗೆ ಅನುಕೂಲ ಚೆನ್ನಾಗೈತೆ. ಬೇಗ ಮಾಡಿ ನಾವು ಕೆಲ್ಸಕ್ಕೆ ನಾವು ಹೊರಟೋಗ್ಬೋದು. ಆವಾಗ ಮಾಡೋವಾಗ ಕಣ್ಣಾಗ ನೀರು ಬರೋದು, ಸರಿಗೆ ಉರಿತಾ ಇರಲಿಲ್ಲ, ಅದು ಅಣಿಸೋದು, ಅದು ಎಲ್ಲನ ಹೋದ್ರೂ ಆರೋದ್ರೂ ತಿರುಗಿ ಬರೋದು, ಅಣಿಸೋದು ಇವೆಲ್ಲ ಮಾಡ್ತಿದ್ವಿ. ಅಲ್ಲೇ ಕೂತ್ಕೊಳ್ಬೇಕು. ಇವಾಗೇನಂತ ಸಮಸ್ಯೆ ಏನಿಲ್ಲ, ಪರವಾಗಿಲ್ಲ. ಇವಾಗ ನಮಗೆ ಕೇಂದ್ರ ಸರ್ಕಾರದಿಂದ ನಮಗೆ ಉಜ್ವಲದಿಂದ ಚೆನ್ನಾಗಿ ಅನುಕೂಲ ಆಗೋಗೈತೆ. ಬ್ಯಾಂಕ್ ಆಫ್ ಬರೋಡಾದ ಗೌರಿಬಿದನೂರು ಶಾಖೆಯ ಹಿರಿಯ ವ್ಯವಸ್ಥಾಪಕ ರಾಮಮೂರ್ತಿ ಬಿಎನ್ ಜಿ ಬೊಮ್ಮಸಂದ್ರ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಕುರಿತು ಗ್ರಾಮೀಣ ಜನರಿಗೆ ಅರಿವು ಮೂಡಿಸಲಾಯಿತು ಎಂದರು. ನಮ್ಮ ಹೆಸರು ರಾಮಮೂರ್ತಿ ಬಿಎನ್, ನಮ್ಮ ಬ್ಯಾಂಕ್ ಆಫ್ ಬರೋಡಾದ ಹಿರಿಯ ಶಾಖಾ ವ್ಯವಸ್ಥಾಪಕರು. ಈ ದಿನ ನಾವು ಜಿ ಬೊಮ್ಮಸಂದ್ರದಲ್ಲಿ ಭಾರತ ವಿಕಾಸ ಸಂಕಲ್ಪ ಯಾತ್ರೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸುಮಾರು 100-120 ಜನ
ಸೇರಿದರು. ಅವರಿಗೆ ನಮ್ಮ ಬ್ಯಾಂಕಿನ ಎಲ್ಲ ಆಗುವ ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮ್ಸ್ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ. ಅದರಲ್ಲಿ ಎಸ್ಪೆಷಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ, ಪಿ ಎಂ ವಿಶ್ವಕರ್ಮ, ಪಿ ಎಂ ಸ್ವನಿಧಿ ಹಾಗೂ ಪಿ ಎಂ ಆವಾಸ್ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಅದೇ ರೀತಿ ವಿವಿಧ ಇಲಾಖೆಯಿಂದ ಬಂದಿರುವ ಆರೋಗ್ಯ ಇಲಾಖೆಯಿಂದ ಬಂದಿದ್ದರು, ಅವರು ಸಹ ಮಾಹಿತಿ ಕೊಟ್ಟಿದ್ದಾರೆ. ಗ್ಯಾಸ್ ಇದರಿಂದ ಬಂದಿದ್ದರು, ಅವರು ಸಹಿತ ಮಾಹಿತಿ ಕೊಟ್ಟಿದ್ದಾರೆ. ಹಾಗೂ ಈ ವ್ಯಾನ್ ಮುಖಾಂತರ ನಾವು ಇಡೀ ನಮ್ಮ ಬೊಮ್ಮಸಂದ್ರ ವಿಲೇಜಲ್ಲಿ ಸುತ್ತಾಡಿ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ. ಹಾಗೂ ನಾವು ಡ್ರೋನ್ ಮುಖಾಂತರ ಅವರಿಗೆ ಯಾವ ರೀತಿ ಪೆಸ್ಟಿಸೈಡನ್ನು ಸಿಂಪಡಿಸಬೇಕು ರೈತರಿಗೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೂ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ಏನು ಬರ್ತವೆ ಅದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿ ಮತ್ತು ಅವರಿಗೆ ಸಮಸ್ಯೆ ಏನಿದೆ ಎಲ್ಲ ರೀತಿಯ ಕ್ಲಾರಿಫಿಕೇಷನ್ ನಾವು ಕೊಟ್ಟಿದ್ದೇವೆ. ಅವರು ಸಹ ಚರ್ಚೆಯಲ್ಲಿ ಭಾಗವಹಿಸಿ ಎಲ್ಲ ಸಕ್ಸಸ್ ಏನಿದೆ ಬ್ಯಾಂಕಿಂದ ಆಗಲಿ ಸ್ಕೀಮ್ಗಳ ಬಗ್ಗೆ ಏನಿದೆ ಡೌಟ್ಸು ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಬ್ಯಾಂಕಿನ ಮುಖಾಂತರ ಎಲ್ಲ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾರಿನಲ್ಲಿ ಜಾಲಿಯಾಗಿ ಬಂದ ವಿದ್ಯಾರ್ಥಿಗಳು, ಕಾರು ಚಾಲನೆ ತಂದ ಅವಾಂತರ, ನಾಲ್ವರು ನೀರಿನಲ್ಲಿ ಬಿದ್ದು ದಾರುಣ ಸಾವು. ಕಾಲ್ನಡಿಗೆಯಲ್ಲಿ ಶ್ರೀಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದ್ದ ಮಾಲಾಧಾರಿಗಳು, ಜವರಾಯನ ರೂಪದಲ್ಲಿ ಬಂದ ಕಾರು ಅಯ್ಯಪ್ಪ ಭಕ್ತರ ಮೇಲೆ ಹರಿದು ಓರ್ವ ಸಾವು. ಎಟಿಎಂನಲ್ಲಿ ಹಣ ಬರಲಿಲ್ಲ, ಆದರೆ ಖಾತೆಯಲ್ಲಿ ಕಡಿತವಾದ ಹಣ, ಎಟಿಎಂ ಅವಾಂತರಕ್ಕೆ ಗ್ರಾಹಕರು ಕಂಗಾಲು. ಕ್ಷುಲ್ಲಕ ಕಾರಣಕ್ಕೆ ಜಗಳ, ಮುಳ್ಳು ತಂತಿಯಿಂದ ರಸ್ತೆ ಬಂದ್, ಹಿಡಿ ಶಾಪ ಹಾಕಿದ ಭಕ್ತರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.